ಹಾಯ್ ಫ್ರೆಂಡ್ಸ್, ಬರದ ನಾಡಲ್ಲಿ ಮಲೆನಾಡ ಕಾಫಿ ಗಿಡವನ್ನು ನೋಡಿ ನನಗೆ ತುಂಬ ಆಶ್ಚರ್ಯವಾಯಿತು. ನಮ್ಮ ಊರಿನ ಪಕ್ಕದೂರಿನಲ್ಲಿ ರೈತರೊಬ್ಬರು ಸಮಗ್ರ ಕೃಷಿ ಪದ್ಧತಿಯಲ್ಲಿ ತೆಂಗಿನ ತೋಟದೊಳಗೆ ಕಾಫಿ ಗಿಡವನ್ನು ಬೆಳೆದಿದ್ದಾರೆ. ಕಾಫಿಯಲ್ಲಿ ಅರೇಬಿಕಾ ಮತ್ತು ರೋಬಸ್ಟಾ ಎಂಬ ಎರಡು ವಿಧಗಳಿವೆ. ನಾನು ಇದೇ ಮೊದಲ ಬಾರಿಗೆ ಕಾಫಿ ಗಿಡವನ್ನು ಹತ್ತಿರದಿಂದ ನೋಡುತ್ತಿರುವುದು. ನಮ್ಮ ಭಾರತದಲ್ಲಿ ಬೆಳೆಯುವ ಕಾಫಿಗೆ ಹೆಚ್ಚು ಬೇಡಿಕೆ ಇದೆ. ವಿದೇಶಗಳಿಗೆ ರಫ್ತಾಗುವ ವಸ್ತುಗಳಲ್ಲಿ ಕಾಫಿಯು ಪ್ರಮುಖ ಪಾತ್ರ ವಹಿಸಿದೆ. ಇದರಿಂದ ವಿದೇಶಿ ವಿನಿಮಯ ಹೆಚ್ಚಾಗಿದೆ. ಮಲೆನಾಡಿಗೆ ಮಾತ್ರ ಮೀಸಲಾಗಿದ್ದ ಈ ಕಾಫಿ ಬೆಳೆ ಈಗ ದೇಶಾದ್ಯಂತ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಎಲ್ಲ ಕಡೆಯೂ ಬೆಳೆಯಲಾಗುತ್ತಿದೆ. ನಮ್ಮ ದೇಶದ ಬೆನ್ನೆಲುಬಾಗಿರುವ ರೈತರು ಕೃಷಿಯಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಹೆಚ್ಚು ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಅವರಿಗೆ ನ್ಯಾಯವಾದ ಬೆಲೆ ಸಿಕ್ಕಿ ಅವರ ಆರ್ಥಿಕ ಅಭಿವೃದ್ಧಿ ಸುಧಾರಿಸಲಿ ಎಂದು ಹಾರೈಸೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.